ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆಗ್ನೇಯ ವಿಭಾಗದಲ್ಲಿ ಎಲ್ಲೆಲ್ಲಿ ಪೊಲೀಸರು ಪಹರೆ ಕಾಯ್ತಾ ಇರ್ತಾರೆ ಎಲ್ಲೆಲ್ಲೂ ಪೊಲೀಸರು ಚೆಕ್ ಮಾಡ್ತಾರೆ ಅಂತಂದರೆ ವೀರಸಂದ್ರ ಪೋಸ್ಟು ಬೊಮ್ಮನಹಳ್ಳಿ ಪೋಸ್ಟು ಮತ್ತೆ ಸಿಲ್ಕ್ ಬೋರ್ಡ್ ಪೊಲೀಸ್ ಸರ್ಪಗಾವಲು ಇಲ್ಲೆಲ್ಲ ಕಡೆ ಮಡಿವಾಳ ಸೇಂಟ್ ಜಾನ್ಸ್ ಆಡುಗೋಡಿ ಜಂಕ್ಷನ್ ಕೋರಮಂಗಲ ಎಸ್ ಜಿ ವಿ ಕಾಂಪ್ಲೆಕ್ಸ್ ಬಳಿ ಅಂದರೆ ಈ ಹೊಸೂರು ರೋಡ್ಗೆ ಹೋಗ್ತಕ್ಕಂಥ ಭಾಗ ಆಗ್ನೇಯ ಭಾಗ ಅಂತಂದ್ರೆ ಈ ತಮಿಳ್ನಾಡುಗೆ ಹೋಗ್ತಕ್ಕಂಥ ರೋಡ್ ಏನಿದೆ ಎಲೆಕ್ಟ್ರಾನಿಕ್ ಸಿಟಿ ತಮಿಳ್ನಾಡು ಆ ಭಾಗದಲ್ಲಿ ಪೊಲೀಸ್ ನಾಕಾ ಬಂದು ಎಲ್ಲೆಲ್ಲಿರುತ್ತೆ ಪೊಲೀಸ್ ಚೆಕ್ ಚೆಕ್ಪೋಸ್ಟ್ ಅನ್ಕೊಳಿದ್ನ ಏರ್ಪೋರ್ಟ್ ರೋಡ್ ಈಶಾನ್ಯ ವಿಭಾಗ ಅಂದರೆ ಏರ್ಪೋರ್ಟ್ ರೋಡ್ ಕಡೆಗೆ ಹೆಬ್ಬಾಳದ ಕಡೆಗೆ ಏರ್ಪೋರ್ಟ್ ರೋಡು ಹೆಬ್ಬಾಳ ಮೇಲ್ಸೇತುವೆ ಸಂಪಿಗೆ ಹಳ್ಳಿ ಇಲ್ಲೆಲ್ಲ ಕಡೆ ಫ್ಲೈಓವರ್ಗಳು ಬಂದಿರ್ತವೆ ಈ ಹೆಬ್ಬಾಳದ ಕಡೆ ಅಂತೂ ತುಂಬ ಕನ್ಫ್ಯೂಸ್ ಆಗುತ್ತೆ ಜನರಿಗೆ ವಿದ್ಯಾರಣ್ಯಪುರ ಸರ್ಕಲ್ ಅಲ್ಲೂ ಕೂಡ ಪೊಲೀಸ್ ಚೆಕ್ಕಿಂಗ್ ಇರುತ್ತೆ ಬಿ ಇ ಎಲ್ ಸರ್ಕಲ್ ಯಲಹಂಕ ಮುಖ್ಯ ರಸ್ತೆ ಇಲ್ಲೆಲ್ಲ ಭಾಗದಲ್ಲೂ ಕೂಡ ಫ್ಲೈಓವರ್ಗಳು ಬಂದಿರುತ್ತೆ ಮತ್ತು ಪೊಲೀಸ್ ತಪಾಸಣೆ ಇರುತ್ತೆ ಯಾವ ಫ್ಲೈಓವರ್ಗಳು ಕೂಡ ಆನ್ ಆಗ ಅಂದರೆ ಬ್ಯಾರಿಕೇಡ್ ಹಾಕಿ ಮುಚ್ಚಿಬಿಡ್ತಾರೆ ಅದನ್ನು ಲಾಕ್ಡೌನ್ ಟೈಮಲ್ಲಿ ಮಾಡ್ತಾ ಇದ್ರಲ್ಲ ಹಾಗೆ ಇನ್ನು ಪಶ್ಚಿಮ ವಿಭಾಗದಲ್ಲಿ ಮಾರುಕಟ್ಟೆ ಮೇಲ್ಸೇತುವೆ ಅಂದರೆ ಮೈಸೂರಿಗೆ ಹೋಗಿ ಮೈಸೂರು ರೋಡ್ಗೆ ಹೋಗ್ತಕ್ಕಂಥ ಮಾರುಕಟ್ಟೆ ಮೇಲ್ಸೇತುವೆ ಮಾರುಕಟ್ಟೆ ಸರ್ಕಲ್ ಮೈಸೂರು ರೋಡ್ ಎಲ್ಲ ಕಡೆನೂ ಕೂಡ ಸಂಚಾರ ನಿರ್ಬಂಧ ಇರುತ್ತೆ ಪೊಲೀಸ್ ನಾಕಾಬಂದಿ ಇರುತ್ತೆ ಕೆಂಗೇರಿ ಮುಖ್ಯ ರಸ್ತೆ ಕೆ ಪಿ ಅಗ್ರಹಾರ ಪಶ್ಚಿಮ ವಿಭಾಗ ಮಾಗಡಿ ರೋಡ್ ಎಲ್ಲ ಕಡೆ ಕ್ಲೋಸ್ ಇವೆಲ್ಲವೂ ಕೂಡ ಇದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಚಿಕ್ಕಪುಟ್ಟ ಬೈಪಾಸ್ ಸಣ್ಣ ಸಣ್ಣ ಫ್ಲೈಓವರ್ಗಳು ದೊಡ್ಡ ಫ್ಲೈಓವರ್ ಎಲ್ಲನೂ ಕ್ಲೋಸ್ ಮಾಡ್ತಾರೆ ಏನಿದ್ರು ಕೆಳಗಡೆ ಓಡಾಡ್ಕೋಬೇಕು ನೀವು ಇನ್ನು ಪೂರ್ವ ವಿಭಾಗಕ್ಕೆ ಬರೋದಾದರೆ ಟ್ರಿನಿಟಿ ಸರ್ಕಲ್ ಅಂದರೆ ಎಮ್ ಜಿ ರೋಡ್ ಟ್ರಿನಿಟಿ ಸರ್ಕಲ್ ಬಿ ಆರ್ ವಿ ಜಂಕ್ಷನ್ ನಾಗವರ ಜಂಕ್ಷನ್ ಇಲ್ಲೂ ಕೂಡ ನಾಗವರ ಜಂಕ್ಷನ್ ಮತ್ತು ಆ ರಿಂಗ್ ರೋಡಲ್ಲಿ ಬರ್ತಕ್ಕಂಥ ಎಲ್ಲ ಫ್ಲೈಓವರ್ಗಳು ಬಂದಿರುತ್ತೆ ಎಲ್ಲ ಕೆಳಗಡೆ ಓಡಾಡ್ಕೋಬೇಕು ಫ್ಲೈಓವರ್ಗಳೆಲ್ಲ ಕ್ಲೋಸ್ ಇರುತ್ತೆ ಹತ್ತು ಗಂಟೆ ನಂತರ ಬಾಣಸವಾಡಿ ಕಮನಹಳ್ಳಿ ರೋಡು ಮಣಿಪಾಲ್ ಹಾಸ್ಪಿಟಲ್ ಜಂಕ್ಷನ್ ಓಲ್ಡ್ ಏರ್ಪೋರ್ಟ್ ರೋಡ್ ಪೂರ್ವ ವಿಭಾಗದಲ್ಲಿ ಇಲ್ಲೂ ಕೂಡ ಎಲ್ಲ ಕ್ಲೋಸ್ ಇರುತ್ತೆ ಓಡಾಡೋ ಹಾಗಿಲ್ಲ ಯಾಕೆ ನಾವು ಇದನ್ನು ಹೇಳ್ತಾ ಇದೀವಿ ಅಂದರೆ ಸಂಚಾರ ನಿರ್ಬಂಧ ಇರುತ್ತೆ ಪೊಲೀಸರು ಇರ್ತಾರೆ ಈ ರೋಡ್ಗಳಲ್ಲಿ ಫ್ಲೈಓವರ್ ಬಂದಿರುತ್ತೆ ಇನ್ನು ಉತ್ತರ ವಿಭಾಗಕ್ಕೆ ಬರೋದಾದರೆ ಯಶವಂತಪುರ ಸರ್ಕಲ್ ತುಮಕೂರು ರೋಡ್ ಗಂಗಮ್ಮಗುಡಿ ಸರ್ಕಲ್ ಗೊರಗುಂಟೆಪಾಳ್ಯ ಪೀಣ್ಯ ಎಲ್ಲಾ ಕಡೆ ಬಂದಿರುತ್ತೆ ರಿಮೆಂಬರ್ ಇಲ್ಲೆಲ್ಲೂ ಕೂಡ ಬಿಡಲ್ಲ ಗೊರಗುಂಟೆಪಾಳ್ಯದಿಂದ ನೀವು ಹೋಗಬೇಕಾದ್ರೆ ಫ್ಲೈ ಓವರ್ ಹತ್ತಿರಲ್ಲ ಅದು ಕ್ಲೋಸ್ ಇರುತ್ತೆ ಕೆಳಗಡೆನೇ ಓಡಾಡ್ಕೋಬೇಕು ಕೆ ಆರ್ ಸರ್ಕಲ್ ಟೌನ್ ಹಾಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಪೊರೇಷನ್ ಸರ್ಕಲ್ ಇವೆಲ್ಲ ಕೇಂದ್ರ ವಿಭಾಗ ಓಕೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ ನಾಗೇಶ್ ವಿಭಾಗವಾರು ಏರಿಯಾಗಳನ್ನು ನಾವು ಕೊಟ್ಟಿವಿ ಅಂದರೆ ಎಲ್ಲೆಲ್ಲಿ ಪೊಲೀಸ್ ನಾಕಾ ಬಂದೆ ಅಂತ ಸೊ ಈಗ ಜನ ದಾಖಲೆಗಳನ್ನು ಇಟ್ಕೊಂಡು ನಾನು ರಾತ್ರಿ ಹೊತ್ತು ಓಡಾಡ್ತೀನಿ ಅಂದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಹೇಗಿರಬೇಕು ಹೇಗೆ ಟ್ರಾ ಟ್ರಾವೆಲ್ ಮಾಡಬೇಕಾಗತ್ತವ ಸಂಪರ್ಕ ನಾಗೇಶ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ ಎಲ್ಲೆಲ್ಲಿ ಏನೇನಾಗುತ್ತೆ ರಾತ್ರಿ ಒಂಬತ್ತು ಮೂವತ್ತರಿಂದಲೇ ಎಲ್ಲ ಬ್ಯಾರಿಕೇಡ್ ಬ್ಯಾರಿಕೇಡ ಕ್ಲೋಸ್ ಮಾಡಿಬಿಡ್ತಾರೆ ಬೆಂಗಳೂರಿನಲ್ಲಿ ಫ್ಲೈಓವರ್ ಇಲ್ಲದೇ ಟ್ರಾವೆಲ್ ಮಾಡೋದೇ ದೊಡ್ಡ ಸಾಹಸ ಈಗ ಉದಾಹರಣೆಗೆ ನೀವು ಹೆಬ್ಬಾಳ ಫ್ಲೈಓವರ್ನಲ್ಲಿ ಓಡಾಡೋ ಜನರಿಗೆ ಕೆಳಗಡೆ ಓಡಾಡಿ ಅಂದರೆ ಗೊತ್ತೇ ಆಗಲ್ಲ ಓಡಾಡಕ್ಕಾಗೋದೂ ಇಲ್ಲ ಅಲ್ಲಿ ಐ ಥಿಂಕ್ ಕೆಳಗಡೆ ರೋಡ್ ಕ್ಲೋಸ್ ಇದೆ ಮತ್ತೆ ಸಂಪರ್ಕಕ್ಕೆ ಬಂದಿದೆ ನನ್ನ ಕೊಲ್ಲಿಗೆ ನಾಗೇಶ್ ನಾಗೇಶ್ ಈಗ ವಿಭಾಗವಾರು ಮಾಹಿತಿ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಪೊಲೀಸ್ ನಾಕಾಬಂದಿ ಇರುತ್ತೆ ಅಂತ ಒಂದು ವೇಳೆ ಡಾಕ್ಯುಮೆಂಟ್ ಇಟ್ಕೊಂಡು ಎಮರ್ಜೆನ್ಸಿ ಓಡಾಡಬೇಕು ಅಂದರೆ ಹೇಗೆ ಓಡಾಡಬೇಕು ಜನ ಏನು ಅವರಿಗೆ ನಾವು ಮಾಹಿತಿ ಎಚ್ಚರಿಕೆಯನ್ನು ಕೊಡ್ಬೋದು ಇವಾಗ ಅಂತ